ಮಹಾಮಾರಿ ಕರೋನಾ ವಿರುದ್ಧ ಹೋರಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲುವ ಸವಾಲಾಗಿ ಜೀ ಎಂಟರ್ಟೈನ್ಮೆಂಟ್ ವತಿಯಿಂದ 20 ಆಂಬ್ಯುಲೆನ್ಸ್, 25 HFNC ಮಿಷಿನ್ ಹಾಗೂ 4,000 PPE ಕಿಟ್ ಸಿಎಂ ಬಿಎಸ್ ಯಡಿಯೂರಪ್ಪನವರ ಮೂಲಕ ಸರ್ಕಾರಕ್ಕೆ ಹಸ್ತಾಂತರಿಸಿದ್ರು. ಈ ಮೂಲಕ ಮನರಂಜನೆ ಮಾತ್ರವಲ್ಲ, ಸಮಾಜದ ಒಳಿತಿಗೂ ಜೀ ಕನ್ನಡ ಸದಾ ಇರುತ್ತದೆ ಎಂದು ಜೀ ವಾಹಿನಿ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಕನ್ನಡ ಹೆಮ್ಮೆಯ ವಾಹಿನಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಿಎಸ್ ಯಡಿಯೂರಪ್ಪನವರಿಗೆ ಜೀ ಎಂಟರ್ಟೈನ್ಮೆಂಟ್ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಫೋಟೋಗ್ರಾಫರ್ ಫಿನಿಶ್ ಮಾಡ್ಲಿ, ಫೋಟೋಗ್ರಾಫರ್ ಫಿನಿಶ್ ಮಾಡ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲಾ ಗಣ್ಯರಿಗೆ, ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೆ ಜೀ ಸಂಸ್ಥೆಯ ವತಿಯಿಂದ ಆದರದ ಸ್ವಾಗತ ಸುಸ್ವಾಗತ. ಜೀ ಎಂಟರ್ಟೈನ್ಮೆಂಟ್ನ ಸಾಮಾಜಿಕ ಕಳಕಳಿ ಒಂದು ಮಹತ್ವದ ಕಾರ್ಯಕ್ಕೆ ಈ ದಿನ ಸಾಕ್ಷಿಯಾಗಲಿದೆ. ನಮ್ಮ ಸಂಸ್ಥೆಯ ಸಮಾಜಮುಖಿ ಕೆಲಸದ ಬಜೆಟ್ನಿಂದ ಇಂದು ಕೋವಿಡ್ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಲು ಒಂದು ಅಳಿಲು ಸೇವೆಯನ್ನ ನಾವು ಮಾಡುತ್ತಿದ್ದೇವೆ. ಇದರಲ್ಲಿ 20 ಆಂಬ್ಯುಲೆನ್ಸ್, 4,000 PPE ಕಿಟ್, 25 HFNC ಮಷೀನ್ಗಳು ಕರ್ನಾಟಕ ಸರ್ಕಾರಕ್ಕೆ ಹಸ್ತಾಂತರ ಮಾಡುತ್ತಿದ್ದೇವೆ. ಇದರ ಬಗ್ಗೆ ಇನ್ನಷ್ಟು ಬ್ರೀಫ್ ಮಾಡೋದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಬೇಕು ಎಂದು ಜೀ ಕನ್ನಡ ಹಾಗೂ ಜೀ ಪಿಕ್ಚರ್ ನ ಬಿಸ್ನೆಸ್ ಹೆಡ್ ಶ್ರೀ ರಾಘವೇಂದ್ರ ಹುಣಸೂರ್ ಅವರು ಮುಂದೆ ಬಂದು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಮ್ಮೆ ಸಂಸ್ಥೆಯಾದಂತಹ ಭಾರತದ ಅತಿದೊಡ್ಡ ಮನರಂಜನಾ ಮಾಧ್ಯಮ ಸಂಸ್ಥೆಯಾದಂತಹ ಜೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಳೆದ 28 ವರ್ಷಗಳಿಂದ ಮನರಂಜನೆಯ ಜೊತೆಗೆ ಹತ್ತು ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಮನರಂಜನೆಯ ಜೊತೆಗೆ ಜನರ ಬದುಕನ್ನು ಮುಟ್ಟುವಂತಹ ಹಲವಾರು ಕಾರ್ಯಗಳನ್ನ ಜೀ ಎಂಟರ್ಟೈನ್ಮೆಂಟ್ ಕಳೆದ 28 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಈಗಾಗಲೇ COVID-19 ಕೊರೋನಾ ವಿರುದ್ಧ ಹೋರಾಟಕ್ಕೆ ನಮ್ಮ ಸಂಸ್ಥೆಯು ದೇಶದ ನಾನಾ ರಾಜ್ಯಗಳಲ್ಲಿ ಈಗಾಗಲೇ ಆಯಾ ರಾಜ್ಯ ಸರ್ಕಾರಗಳ ಜೊತೆಗೆ ಸಹಾಯ ಹಸ್ತವನ್ನು ಚಾಚಿದೆ. ಆಯಾ ರಾಜ್ಯ ಸರ್ಕಾರಗಳ ಜೊತೆಗೆ ಕೈ ಜೋಡಿಸಿ ಈ ಸಮರದ ವಿರುದ್ಧ ಹೋರಾಡೋದಕ್ಕೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದೆ. ಇದರ ಭಾಗವಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರದ ಜೊತೆ ಸೇರಿ ಮಹಾಮಾರಿಯ ವಿರುದ್ಧ ಹೋರಾಟಕ್ಕೆ ಪಣ ತೊಟ್ಟಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಜೊತೆಗೆ ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಉಪಕರಣಗಳನ್ನ ಜೀ ಎಂಟರ್ಟೈನ್ಮೆಂಟ್ ಸಂಸ್ಥೆ ಇವತ್ತು ಕೊಡ್ತಾ ಇದೆ. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ಬಿಎಸ್ ಯಡಿಯೂರಪ್ಪನವರನ್ನ ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಅವರ ಜೊತೆಗೆ ಸತತವಾಗಿ ಇವರ ನಾಯಕತ್ವದಲ್ಲಿ ಸತತವಾಗಿ ಕರೋನಾ ವಿರುದ್ಧ ಹೋರಾಡುತ್ತಿರುವಂತಹ ಆರೋಗ್ಯ ಸಚಿವರಾದಂತಹ ಶ್ರೀ ಶ್ರೀರಾಮುಲು ಅವರಿಗೆ ಸಿ ನೆಟ್ವರ್ಕ್ನ ಪರವಾಗಿ ನಾನು ಬಹಳ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ.
ಸೌತ್ ಇಂಡಿಯಾದ ಕ್ಲಸ್ಟರ್ ಹೆಡ್ ಆದಂತಹ ಸಿಜೂರ್ ಅವರು ಅವರನ್ನು ಸ್ವಾಗತಿಸಿದ್ದಾರೆ. ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜಿ ಎಂಟರ್ಟೈನ್ಮೆಂಟ್ ಸಂಸ್ಥೆಯ ಪರವಾಗಿ ಬಹಳ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮೆಲ್ಲರ ಹೆಮ್ಮೆಯ ಕಂದಾಯ ಸಚಿವರಾದಂತಹ ಶ್ರೀಯುತ ಆರ್ ಅಶೋಕ್ ಅವರಿಗೂ ಕೂಡ ಬಹಳ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಸಹಕಾರ ಸಚಿವರಾದಂತಹ ಶ್ರೀ ಎಸ್ ಟಿ ಸೋಮಶೇಖರ್ ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಹಾಗೆ ವೇದಿಕೆ ಮೇಲಿರುವಂತಹ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಂತಹ ಶ್ರೀ ಗೋವಿಂದ ಕಾರಜೋಳ ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆತ್ಮೀಯ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀ ಪುನೀತ್ ಗೋಯಂಕ ಅವರೇ, ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತ ಶ್ರೀಮತಿ ತಾರಾ ಅನುರಾಧ ಅವರೇ, ವೇದಿಕೆ ಮೇಲಿರುವಂತ ಸಚಿವರೇ, ಸಂಸ್ಥೆಯ ಎಲ್ಲ ಬಳಗದವರೇ, ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕಳೆದ 6-7 ತಿಂಗಳಿಂದ ನಮ್ಮ ಸರ್ಕಾರ COVID-19 ಸಾಂಕ್ರಾಮಿಕದ ವಿರುದ್ಧ ಸತತ ಹೋರಾಟ ಮಾಡುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಸರ್ಕಾರಕ್ಕೆ ನೆರವಾಗಿವೆ. ಅವರೆಲ್ಲರ ಸಹಕಾರದಿಂದಾಗಿ ನಾವು COVID-19 ಸಮರ್ಥವಾಗಿ ಎದುರಿಸ್ತಾ ಇದ್ದೇವೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮಾಧ್ಯಮಗಳ ಪಾತ್ರವನ್ನು ಮರೆಯುವಂತಿಲ್ಲ. ಜನರಿಗೆ ಜಾಗೃತಿ ಮೂಡಿಸುವಂತ ಮಾಧ್ಯಮಗಳು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತ ವೈದ್ಯಕೀಯ ಉಪಕರಣಗಳು ನೀಡುತ್ತಾ ಇರುವಂತದ್ದು ಶ್ಲಾಘನೀಯ. ಭಾರತದ ಅತಿ ದೊಡ್ಡ ಮನೋರಂಜನಾ ಮಾಧ್ಯಮ ಸಂಸ್ಥೆಯಾದ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ನೀಡ್ತಾ ಇರುವಂತ 20 ಆಂಬ್ಯುಲೆನ್ಸ್, 4,000 PPE ಕಿಟ್ ಮತ್ತು 25 ಆಕ್ಸಿಜನ್ ಇಮಿಡಿ ಫ್ಲೈಯರ್ಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ. ನಾಡಿನ ಜನರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಜಿ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜಿ ಕನ್ನಡ ವಾಹಿನಿಯು ಕರ್ನಾಟಕದ ಪ್ರಧಾನ ಮನೋರಂಜನಾ ವಾಹಿನಿಯಾಗಿದ್ದು ಮನೋರಂಜನೆಯ ಜೊತೆಗೆ ಜನರ ನೋವಿಗೆ ಸ್ಪಂದಿಸ್ತಾ ಇರುವಂತಹದ್ದು ಅಭಿನಂದನಾರ್ಹವಾದಂತಹ ಸಂಗತಿ. ವಾಹಿನಿಯ ಮುಖ್ಯಸ್ಥರಿಗೆ ಮತ್ತು ಬಳಗಕ್ಕೆ ಮತ್ತೊಮ್ಮೆ ಅಭಿನಂದಿಸಿ ವೈದ್ಯಕೀಯ ಉಪಕರಣಗಳನ್ನು ಸದ್ಬಳಕೆ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ, ಜೈ ಹಿಂದ್, ಜೈ ಕನ್ನಡ. ಈಗ ವೇದಿಕೆ ಮೇಲೆ ಕೀ ಹ್ಯಾಂಡ್ ಓವರ್ ನಡೀತಾ ಇದೆ. ಇದಕ್ಕೆ ನಮ್ಮ ಜಿ ಸಂಸ್ಥೆಯ ಪರವಾಗಿ ಜಿ ವಾಹಿನಿಯ ಬಿಸ್ನೆಸ್ ಹೆಡ್ ರಾಘವೇಂದ್ರ ಹುಣಸೂರ್ ಅವರು, ಹಾಗೆ ಜಿ ಸಂಸ್ಥೆಯ ಸೌತ್ ಕ್ಲಸ್ಟರ್ ಹೆಡ್ ಸಿಜು ಪ್ರಭಾಕರನ್ ಅವರು, ಕೀಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಫ್ಲಾಗ್ ಆಫ್ ವೇದಿಕೆಯ ಬಲಭಾಗದಲ್ಲಿದೆ. ರಿಕ್ವೆಸ್ಟಿಂಗ್ ನಮ್ಮೆಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಯ ಬಲಭಾಗಕ್ಕೆ ಬರಬೇಕು ಪ್ಲೀಸ್. ಜಿ ಸಂಸ್ಥೆಯ ಈ ಮಹತ್ ಕಾರ್ಯಕ್ರಮಕ್ಕೆ ಈ ದಿನ ಸಾಕ್ಷಿ ಆಗ್ತಾ ಇದೆ ಗಣ್ಯಾತಿ ಗಣ್ಯರು, ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಈ ಒಂದು ಕಾರ್ಯದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ
ಈ ಒಂದು ಅದ್ಭುತವಾದಂತಹ ಕಾರ್ಯಕ್ಕೆ ಜೋರಾದ ಚಪ್ಪಾಳೆ ಬರಬೇಕು. ಕರ್ನಾಟಕ ಸರ್ಕಾರ ನಮ್ಮೊಂದಿಗಿದೆ. ಈ ಒಂದು ಅದ್ಭುತವಾದಂತಹ ಸಂಸ್ಥೆಯ ಸಮಾಜದಲ್ಲಿ ಕೆಲಸದ ಬಜೆಟ್ ನಿಂದ ಕೋವಿಡ್ ಮುಕ್ತ ನಿರ್ಮಾಣ ಮಾಡಲು ಇದೊಂದು ಅತ್ಯಂತ ಅಳಿಯುತ್ತೇವೆ. 25 HFNC ಮಷೀನ್ಗಳು ಕರ್ನಾಟಕ ಸರ್ಕಾರ ಮತ್ತೊಮ್ಮೆ ಎಲ್ಲರೂ ಸೇರಿ ಒಂದು ಚಪ್ಪಾಳೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬ ಗಣ್ಯರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಧನ್ಯವಾದಗಳು. How do you stop it? ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.